Good morning, children. I am your Girija madam. Today, I am going to start the A words and A words. So, last class we learned Varnamala, Matraye, and today we are going to learn this var and vyanjan letters are joining and framing the words, formation of the words. So, children, the worksheet I will send by the next week. This week, what I am saying in the video, those who didn't attend, please take that meanings and in the textbook and write. So, children, first letter is A. A say anar. A say ajgar. A say amrud. A say anar. Anar means what? Pomegranate. Pomegranate and the in Kannadadalli daalimbe hannu. Idu yav color alli irutte, in which color it will be there? It will be there in red color. So children, one thing, ee pomegranate tinnodrinda eshtu olledu gotta nim deheke, blood circulation agutte, blood vessels jaasti agutte, matte blood shuddhi madutte. Ee pomegranate a seeds tumba olledu, ee juice kudiyodrinda nim digestive system saha tumba olledagutte. Matte ajgar, ajgar ande eno, adu python ande hebbavu. ಇದೆಲ್ಲ ಇರುತ್ತೆ ಒಂದು ಝೂ ಅಲ್ಲಿ ಇರುತ್ತೆ ಒಂದು ಕಾಡಲ್ಲಿ ಇರುತ್ತೆ ಈ ಹೆಬ್ಬಾವು ಬಂದು ಏನಕ್ಕೆ ಸುತ್ತಕೊಂಡಿರುತ್ತೆ ಮರಕ್ಕೆ ಈ ದಪ್ಪಿ ತಪ್ಪಿ ಮನುಷ್ಯನ ಏನಾನ ಸುತ್ತು ಬಿಡ್ತು ಅಂದರೆ ಅದು ನುಂಗು ಅಷ್ಟು ಕೆಪಾಸಿಟಿ ಈ ಹೆಬ್ಬಾವಿಗಿದೆ ಇದನ್ನು ಕನ್ನಡದಲ್ಲಿ ಹೆಬ್ಬಾವು ಅಂತ ಕರೀತಾರೆ ಇಂಗ್ಲೀಷಲ್ಲಿ ಪೈಥಾನ್ ಅಂತ ಕರೀತಾರೆ ಮತ್ತು ಕೆಳಗಡೆದು ಅಮೃತ್ ಆಸೆ ಅಮೃತ್ ಅಮೃತ್ ಅಂದರೆ ಏನು ಗಾವ ಅಂದರೆ ಸೀಬೆಹಣ್ಣು ಅಂದರೆ ಚೇಪೆಕಾಯಿ ಈ ಚೇಪೆಕಾಯಿ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರಿಗೂ ತುಂಬ ಇಷ್ಟ ಇದು ಅದು ಇದ್ರ ಈ ಹಣ್ಣದು ಎಲೆ ಇದೆಯಲ್ಲ ಎಲೆನ ನೀವು ನೀರಿನಲ್ಲಿ ಬೇಯಿಸ್ಬಿಟ್ಟು ಅದ್ರ ರಸ ಜ್ಯೂಸ್ನ ಕುಡಿದ್ರೆ ನಿಮಗೆ ಹಲ್ಲುನೋವಿರುವಂಥದ್ದು ಎಲ್ಲ ಕಮ್ಮಿ ಆಗುತ್ತೆ ಇದು ತುಂಬ ಒಳ್ಳೆಯ ಒಂದು ಫಲ ಅಂದರೆ ಫ್ರೂಟ್ ತಿನ್ನುವ ದೇಹಕ್ಕೆ ತುಂಬ ಒಳ್ಳೇದು ಇದು ಬಾಡಿಗೆ ತುಂಬ ಒಳ್ಳೇದು ಹೆಲ್ತ್ಗೆ ಸೊ ಇದನ್ನ ಹೆಂಗೆ ಓದೋದು ಆಸೆ ಅನಾರ್ ಆಸೆ ಅಜ್ಗರ್ ಆಸೆ ಅಮೃತ್ ಅನಾರ್ ಅ ನ ಆಕಿ ಮಾತ್ರ ಎ ರ ಅನಾರ್ ಅಜ್ಗರ್ ಅ ಜ ಗ ರ ಅಜ್ಗರ್ ಅ ಮ ರ ಪ್ಲಸ್ ಉ ರು ಧ ಅಮೃತ್ ಆಸೆ ಅನಾರ್ ಆಸೆ ಅಜ್ಗರ್ ಆಸೆ ಅಮೃತ್ ನೆಕ್ಸ್ಟ್ ಆಸೆ ಆಮ್ ಆಸೆ ಆಗ್ ಆಸೆ ಆಲು ಆಸೆ ಆಮ್ ಅ ಮ ಆಮ್ ಅಂತ ಓದಬೇಕು ಅ ಘ ಆಗ್ ಅ ಲಾ ಪ್ಲಸ್ ಉ ಲು ಆಲು ಆಮ್ ಅಂದರೆ ಏನು ಮ್ಯಾಂಗೋ ಮ್ಯಾಂಗೋ ಇಸ್ ದ ಕಿಂಗ್ ಆಫ್ ದ ಫ್ರೂಟ್ ಎ ಫಲೋಂಕ ರಾಜ ಹೇ ಇದು ಹಣ್ಣುಗಳಿಗೆಲ್ಲ ರಾಜ ಯಾವ ಕಲರಲ್ಲಿ ಇದೆ ಇದು ರೈಪ್ ಆಗಿರೋದಾದರೆ ಯೆಲ್ಲೋ ಕಲರಲ್ಲಿ ಬರುತ್ತೆ ರಾ ಆಗಿರೋದು ಹಸಿ ಕಾಯಿ ಆದರೆ ಗ್ರೀನಲ್ಲಿರುತ್ತೆ ಈ ಮ್ಯಾಂಗೋಯಿಂದ ಏನೇನೆಲ್ಲ ಉಪಯೋಗ ಅಂದರೆ ಇದರಿಂದ ಪಿಕಲ್ ಮಾಡ್ತಾರೆ ಅಂದರೆ ಉಪ್ಪಿನಕಾಯಿ ಮಾಡ್ತಾರೆ ಮತ್ತು ಈ ಮಾವಿನ ಹಣ್ಣಿಂದ ಜ್ಯೂಸ್ ಮಾಡ್ತಾರೆ ಸ್ವೀಟ್ ಮಾಡ್ತಾರೆ ಎಲ್ಲ ಥರ ಮಾಡ್ತಾರೆ ಮತ್ತು ಈ ಮಾವಿನ ಎಳೆನ ಬಾಗಿಲುಗಳಿಗೆ ತೋರಣವಾಗಿ ಕಟ್ತಾರೆ ಪೂಜೆ ಮಾಡ್ತಾರೆ ರಿಚುವಲ್ಸ್ ಅಂದರೆ ನಮ್ಮ ಪೂಜೆಗೆಲ್ಲ ಉಪಯೋಗಿಸ್ತಾರೆ ಈ ಮಾವಿನಕಾಯಿಯಿಂದ ಮಾವಿನ ಮರದಿಂದ ಎಷ್ಟೊಂದೆಲ್ಲ ಹೆಲ್ಪ್ ಇದೆಯಲ್ವಾ ಹೌದು ಮತ್ತು ಆಗ ಆಗ ಅಂದರೆ ಏನು ಬೆಂಕಿ ಬೆಂಕಿನ ನಾವು ದೀಪಕ್ಕೆ ಅಂಟಿಸ್ತೀರಿ ಮತ್ತು ಈ ಬೆಂಕಿನ ಇವಾಗ ನೋಡಿ ಚಳಿ ಆಯಿತು ಅಂದರೆ ಏನು ಮಾಡ್ತೀರಿ ಕಟ್ಟಿಗೆಗಳನ್ನೆಲ್ಲ ಹಾಕ್ಬಿಟ್ಟು ಉರಿ ಹಾಕ್ಬಿಟ್ಟು ಬೆಂಕಿ ಚಳಿ ಕಾಯಿಸ್ಕೊಂಡಲ್ವಾ ಹೌದು ಅದೇ ಇದು ಬೆಂಕಿ ಮತ್ತು ಆರತಿ ಮಾಡ್ತೀರಿ ಹೋಮ ಮಾಡ್ತೀರಿ ಎಲ್ಲ ಥರ ಮಾಡ್ತೀರಿ ಬೆಂಕಿ ಇಲ್ದಿರೇ ನಾವು ಅಡುಗೆ ಮಾಡೋಕ್ಕೂ ಸಹ ಆಗಲ್ಲ ಅಡುಗೆನೂ ಸಹ ಮಾಡ್ತೀರಿ ಅದೇ ಆಗ ಆಲು ಆಲು ಅಂದರೆ ಪೊಟೇಟೊ ಆಲೂಗಡ್ಡೆ ಇದು ಒಂದು ವೆಜಿಟೇಬಲ್ ತರಕಾರಿ ಇದರಿಂದ ಚಿಪ್ಸ್ ಮಾಡ್ತೀರಿ ಅಡುಗೆ ಮಾಡ್ತೀರಿ ಎಲ್ಲ ಮಾಡ್ತೀರಿ ಈ ಆಲೂಗಡ್ಡೆಯಿಂದ ಪಲ್ಯನೂ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ನೀವು ತಿಂತಿರಲ್ಲ ಲೇಸ್ ಅದು ಯಾವ್ದ್ರಿಂದ ಮಾಡಲ್ಪಟ್ಟಿರದೆ ಇದರಿಂದನೇ ಆಲೂಯಿಂದ ಆಲೂಗಡ್ಡೆಯಿಂದ ಇದು ಜಾಸ್ತಿ ತಿಂದರೆ ದಪ್ಪನೂ ಹಾಕ್ತಾರೆ ಮತ್ತು ಇನ್ನೊಂದೇನು ಗೊತ್ತಾಯ್ ಚಿಪ್ಸ್ ತಿನ್ನೋದ್ರಿಂದ ಜಾಸ್ತಿ ಕೆಮ್ಮು ಇದೆಲ್ಲ ಬರುತ್ತೆ ಸ್ವಲ್ಪ ಅವಾಯ್ಡ್ ಮಾಡಿ ಬಟ್ ಇದು ಒಳ್ಳೆಯದಂತ ವೆಜಿಟೇಬಲ್ ಸೊ ಆಮ್ ಅಂದರೆ ಮ್ಯಾಂಗೋ ಆಗ್ ಅಂದರೆ ಫೈಯರ್ ಫೈಯರ್ವುಡ್ ಅಂತಲೂ ಹೇಳ್ಬೋದು ಇಲ್ಲ ಫೈಯರ್ ಅಂತಲೂ ಹೇಳ್ಬೋದು ಆಲು ಮತ್ತು ಇವಾಗ ಮೀನಿಂಗ್ಸ್ ಹೇಳ್ತೀನಿ ಬರ್ಕೊಳ್ಳಿ ಅನಾರ್ ಅಂದರೆ ಪೊಮೊಗ್ರಾನೇಟ್ ಪೊಮೊಗ್ರಾನೇಟ್ ಸ್ಪೆಲ್ಲಿಂಗ್ ಪಿ ಒ ಎಮ್ ಇ ಜಿ ಆರ್ ಎ ಎನ್ ಎ ಟಿ ಇ ಪೊಮೊಗ್ರಾನೇಟ್ ಇನ್ನೊಂದ್ಸರಿ ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡಿ ಪಿ ಒ
MEGRANATE, ಪೋಮೋಗ್ರಾನೈಟ್. ಅಜ್ಗರ್ ಅಂದ್ರೆ ಪೈಥಾನ್, PHYTHAON, ಪೈಥಾನ್. ಮೀನಿಂಗ್ ಬರ್ಕೊಳ್ಳಿ, PHYTHAON, ಪೈಥಾನ್. ಅಮೃತ್, ಅಮೃತ್ ಅಂದ್ರೆ ಗಾವಾ, GUAVA, ಗಾವಾ. ಇನ್ನೊಂದ್ಸರಿ ಸ್ಪೆಲ್ಲಿಂಗ್ ಹೇಳ್ತೀನಿ, GUAVA, ಗಾವಾ. ಮತ್ತೆ ಆಮ್, ಆಮ್ ಅಂದ್ರೆ ಮ್ಯಾಂಗೋ, MANGO, ಮ್ಯಾಂಗೋ. ಇನ್ನೊಂದ್ಸರಿ ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡಿ, MANGO, ಮ್ಯಾಂಗೋ. ಆಗ್, ಫೈರ್, FIRE, ಫೈರ್. ಆಗ್ ಅಂದ್ರೆ ಫೈರ್, FIRE, ಫೈರ್. ಆಲು, ಪೊಟೆಟೊ, POTATO, ಪೊಟೆಟೊ. ಬರ್ಕೊಳ್ಳಿ, POTATO, ಪೊಟೆಟೊ. ಸೊ ಚಿಲ್ಡ್ರನ್, ಯು ನೋ ದ ಮೀನಿಂಗ್ಸ್ ಆಫ್ ದಿಸ್. ದಿಸ್ ಈಚ್ ವರ್ಡ್ ಯು ಶುಡ್ ರೈಟ್ ಪೇಜ್ ನಂಬರ್ 3 and 4. ಈಚ್ ವರ್ಡ್ 5-5 ಟೈಮ್ಸ್ ಯು ಶುಡ್ ರೈಟ್ ಇನ್ ದ ಕ್ಲಾಸ್ ವರ್ಕ್. ಅಂಡ್ ಯು ಶುಡ್ ಸೇ ಅಂಡ್ ರೈಟ್ ಈಚ್ ಮೀನಿಂಗ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೇಮ್ ವರ್ಕ್ ಶೀಟ್ ಐ ವಿಲ್ ಸೆಂಡ್ ಯು. ಥ್ಯಾಂಕ್ ಯು ವೆರಿ ಮಚ್ ಚಿಲ್ಡ್ರನ್, ಆಲ್ ದ ಬೆಸ್ಟ್.